ನಿಪ್ಪಾಣಿಯಲ್ಲಿ ದಿವಂಗತ ಇಂದುಮತಿ ದೌಲತ್ರಾವ್ ಪಾಟೀಲ್ ರವರ ಪುಣ್ಯತಿಥಿ ನಿಮಿತ್ತವಾಗಿ ದೌಲತ್ರಾವ್ ಪಾಟೀಲ್ ಸೋಷಿಯಲ್ ಫೌಂಡೇಶನ್ ಹಾಗೂ ಹೆಲ್ತ್ ಕ್ಲಬ್ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ನಿಪ್ಪಾಣಿಯಲ್ಲಿ ದೌಲತ್ ನಗರದಲ್ಲಿ ದೌಲತ್ರಾವ್ ಪಾಟೀಲ್ ಸೋಷಿಯಲ್ ಫೌಂಡೇಶನ್ ಹಾಗೂ ಹೆಲ್ತ್ ಕ್ಲಬ್ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ದಿವಂಗತ ಇಂದುಮತಿ ದೌಲತ್ರಾವ್ ಪಾಟೀಲ್ ಇವರ ಪುಣ್ಯತಿಥಿ ನಿಮಿತ್ತ ಗುರುವಾರ 24 ಜನವರಿ 2019 ಸಾಯಂಕಾಲ 7 ಗಂಟೆಗೆ ದೌಲತ್ರಾವ್ ನಗರದಲ್ಲಿ ಪುರುಷೋತ್ತಮ್ ಪಾಟೀಲ್ ಮಹಾರಾಜ್ ಇವರ ಕೀರ್ತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತದನಂತರ 10 ಗಂಟೆಗೆ ಮಹಾಪ್ರಸಾದ ಜರುಗಲಿದೆ ಎಂದು ಸೋಷಿಯಲ್ ಫೌಂಡೇಶನ್ ಪದಾಧಿಕಾರಿ ಮಹದೇವ್ ಬನ್ನಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಪಾಟೀಲ್ ಫೌಂಡೇಶನ್ ಮತ್ತು ಹೆಲ್ತ್ ಕ್ಲಬ್ ಅನ್ನುವಂಥ ಒಂದು ಸಂಸ್ಥೆ ಕಳೆದ 3-4 ವರ್ಷಗಳಿಂದ ನಿಪ್ಪಾಣಿ ಮತ್ತು ನಿಪ್ಪಾಣಿ ಪರಿಸರದಲ್ಲಿ ಕೆಲಸ ಕಾರ್ಯಗಳನ್ನು ಒಳ್ಳೆ ಸಮಾಜ ಉಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಆ ಒಂದು ಸಂಸ್ಥೆಯ ಅಂಗವಾಗಿ ಅಥವಾ ಸಂಸ್ಥೆಯಿಂದ ಕಳೆದ 3-4 ವರ್ಷಗಳಿಂದ ಈ ಸಂಸ್ಥೆ ಹಲವಾರು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದದ. ಗಣೇಶೋತ್ಸವ ಒಂದು ಆಚರಣೆಯಲ್ಲಿ ಪರಿಸರ ಮಾಲಿನ್ಯ ಒಂದು ತಡೆಯೋಗೋಸ್ಕರ ಆಗಲಿ ಅಥವಾ ನೀರಿನ ಮಾಲಿನ್ಯ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿರೋದ್ರಿಂದ ಆ ಮಾಲಿನ್ಯವನ್ನು ತಡೆಯೋದಕ್ಕೋಸ್ಕರ ನಿರ್ಮಾಲ್ಯವನ್ನು ಸಂಗ್ರಹ ಮಾಡಿ ಆ ನಿರ್ಮಾಲ್ಯದಿಂದ ಗೊಬ್ಬರ ತಯಾರಿಕೆ ಆಗಲಿ ಇಂಥ ಕೆಲವೊಂದು ಉಪಕ್ರಮಗಳನ್ನು ಮಾಡಿ ಒಟ್ಟಾರೆ ಏನಪ್ಪ ಅಂದರೆ ಪರಿಸರ ಸ್ನೇಹಿ ಅಥವಾ ಇಕೋ ಫ್ರೆಂಡ್ಲಿ ಗಣೇಶೋತ್ಸವ ಆಚರಣೆ ಮಾಡುವ ಒಂದು ಜಾಗೃತಿಯನ್ನು ಜನರಲ್ಲಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಈ ಸಂಸ್ಥೆ ಕಳೆದ 3-4 ವರ್ಷಗಳಿಂದ ಮಾಡ್ತಾ ಬಂದಿದೆ. ಜೊತೆಗೆ ಈ ಒಂದು ಫೌಂಡೇಶನ್ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕೆಲವೊಂದು ಸಣ್ಣ ಮಕ್ಕಳಿಗಾಗಲಿ ಯುವಕರಿಗಾಗಲಿ ವೃದ್ಧರಿಗೇ ಆಗಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾಗಿದೆ. ಆ ಒಂದು ವಿಚಾರದಲ್ಲಿ ಯುವಕರಿಗಾಗಿ ಇಂದಿನ ಯುವಕರು ಈ ಮೊಬೈಲ್ ಮತ್ತು ಟಿವಿ ಅಥವಾ ಈ ಮೀಡಿಯಾಗಳಿಂದ ಒಂದು ಸ್ವಲ್ಪ ದೂರ ಇರುವ ಒಂದುಗೋಸ್ಕರ ಅವರಲ್ಲಿ ಒಂದು ಆಟದ ಅಥವಾ ಒಂದು ದೈಹಿಕ ಅಥವಾ ಕೆಲವೊಂದು ಪಾರಂಪರಿಕ ಆಟಗಳನ್ನು ರೂಢಿಗೊಳಿಸುವ ಸಲುವಾಗಿ ವಾಲಿಬಾಲ್ ಆಗಲಿ, ಚೆಸ್ ಆಗಲಿ, ಕ್ಯಾರಮ್ ಆಗಲಿ ಇಂಥ ಕೆಲವೊಂದು ಆಟಗಳನ್ನು ಈ ಒಂದು ನಮ್ಮ ಸಂಸ್ಥೆಯ ಬಾಲೋದ್ಯಾನ ಒಂದು ಇದರಲ್ಲಿ ಅಡಿಯಲ್ಲಿ ಇಟ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದದ. ಜೊತೆಗೆ ವೃದ್ಧರಿಗಾಗಲಿ ಕೆಲವೊಂದು ನಾನಾ ಪಾರ್ಕ್ ಸ್ಥಾಪನೆ ಮಾಡುವಂಥ ಒಂದು ಸಂಸ್ಥೆಯ ದೊಡ್ಡ ಉದ್ದೇಶದ. ಜೊತೆಗೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರು ಕೆಲವೊಂದು ದುಶ್ಚಟದಿಂದ ದೂರ ಇರೋಗೋಸ್ಕರ ಅವರಲ್ಲಿ ಒಂದು ಒಳ್ಳೆಯ ಪ್ರಬೋಧನ ಆಗಬೇಕು, ಅವರೊಂದು ಒಳ್ಳೆಯ ಮಾರ್ಗಕ್ಕೆ ಬರುವ ಒಂದು ಉದ್ದೇಶಕ್ಕಾಗಿ ಅವರಲ್ಲಿ ಒಂದು ಭಕ್ತಿಯ ವಾತಾವರಣ ಬರಬೇಕಾ ಒಂದು ಉದ್ದೇಶದಿಂದ ಬರುವ ಜನವರಿ 24ನೇ ತಾರೀಕಿನ ದಿವಸ ಈ ಒಂದು ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮದೇ ಆದಂಥ ದೌಲತ್ ನಗರ್ ಏರಿಯಾದಲ್ಲಿ ಒಂದು ದಿನದ ಕೀರ್ತನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾಗಿದೆ. ಆ ಒಂದು ಕಾರ್ಯಕ್ರಮದ ರೂಪರೇಷೆ ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಸಂಯೋಗಿತ ಅಲಿಯಾಸ್ ನಿಕು ಪಾಟೀಲ್ ಅವರು ಅಗ್ನಿ ಕ್ರಿಯಾಶೀಲರಾಗಿದ್ದಾರೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸಹಿತ ಕ್ರಿಯಾಶೀಲರಾಗಿ ಕಳೆದ 1-2 ತಿಂಗಳದಿಂದ ಒಳ್ಳೆ ರೀತಿಯಿಂದ ಕಾರ್ಯಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನುಳಿದ ನಮ್ಮ ಹಲವಾರು ನಮ್ಮ ಕಾರ್ಯಕರ್ತರು 100 ಜನ ಈ ಒಂದು ಕಾರ್ಯಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಆ ಒಂದು ಫಲವಾಗಿ ಒಂದು ಒಳ್ಳೆಯ ರೀತಿಯಿಂದ ಇದು ಸಹಿತ ಪ್ರತಿಕ್ರಿಯೆ ಸಹಿತ ಜನರ ಪ್ರತಿಕ್ರಿಯೆ ಸಹಿತ ಬರ್ತಾ ಇದೆ. ನಮ್ಗೆ ಇತ್ತೀಚಿನ ಒಂದು 2 ತಿಂಗಳ ಒಂದು ದಿನಮಾನಗಳಲ್ಲಿ ಕಳೆದ 2 ತಿಂಗಳಲ್ಲಿ ನಾವು ಒಂದು 50-60 ಹಳ್ಳಿಗಳನ್ನು ಸುತ್ತಾಡಿದ್ದೀವಿ. ಸುತ್ತಮುತ್ತಲಿನ ನಿಪ್ಪಾಣಿ ಮತ್ತು ನಿಪ್ಪಾಣಿ ಪರಿಸರದಲ್ಲಿನ ಹಳ್ಳಿಗಳಲ್ಲಿ ಒಳ್ಳೆಯ ಒಂದು ಪ್ರತಿಕ್ರಿಯೆ ಮತ್ತು ಒಂದು ನಿರೀಕ್ಷೆ ಅದ. ಒಂದು 5-6 ಸಾವಿರ ಜನ ಬರುವಂಥ ಒಂದು ನಿರೀಕ್ಷೆ ನಾವು ಇಟ್ಕೊಂಡೇವೆ. ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಮ್ಮ ಸಂಸ್ಥೆ ಆಗಲಿ ಅಥವಾ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರ ಒಂದು ದೇಹೋದ್ದೇಶ ಇರೋದ್ರಿಂದ ಒಟ್ಟಾರೆ ಏನಪ್ಪ ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಭಾವನೆ ಮೂಡಬೇಕು, ಸಮಾಜ ಒಂದು ದುಶ್ಚಟದಿಂದ ದೂರ ಇರಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಬೋಧನ ಆಗಬೇಕು, ಯುವಕರು ದುಶ್ಚಟದಿಂದ ದೂರ ಇರಬೇಕು ಅನ್ನುವಂಥ ಒಂದು ಉದ್ದೇಶ ಈ ಒಂದು ನಮ್ಮ ಫೌಂಡೇಶನ್ ಅದ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಯೋಗಿತ್ ಪಾಟೀಲ್ ಅವರ ಅಜ್ಜಿಯವರು ಸೌ ಕೈಲಾಸವಾಸಿ ಸೌ ಇಂದುಮತಿ ದೌಲತ್ರಾವ್ ಪಾಟೀಲ್ ಇವರ ಒಂದು ಪುಣ್ಯತಿಥಿ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡೇವೆ. ಪ್ರತಿ ವರ್ಷ ಆ್ಯಕ್ಚುಲಿ ಹೆಂಗಿರ್ತದೆ ಅಂದ್ರೆ ಪ್ರತಿ ವರ್ಷ ಇವರ ಒಂದು ಮನೆಯಲ್ಲಿ ಒಂದು ಭಜನೆ ಕಾರ್ಯಕ್ರಮ ಆಗಲಿ
ಆಮೇಲೆ ಪ್ರವಚನ ಕಾರ್ಯಕ್ರಮ ಆಗಲಿ, ಮಹಾಪ್ರಸಾದ ಅಷ್ಟೇ ಒಂದು ನೂರಾರು ಒಂದು 200 ಜನರಿಗೆ ಮಾಡ್ತಾ ಬಂದಿದ್ದಾರೆ ಅವರು. ಕಳೆದ ನನಗೆ ಅನಿಸ್ಬಿಟ್ಟು 1974 ಅವರು ತೀರಿಕೊಂಡಿದ್ದಾರೆ. ಅಲ್ಲಿಂದ ಹಾ ಇವತ್ತಿನವರೆಗೆ ಅಗ್ನಿ ಅಖಂಡಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಅವರು ಮನೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಮಿತ್ತವಾಗಿ ಜನರಿಗೆ ಒಂದು ಪ್ರಸಾದವನ್ನು ನೀಡುವುದರಾಗಲಿ, ಭಜನೆ ಕಾರ್ಯಕ್ರಮ ಮಾಡೋದಾಗಲಿ, ಒಟ್ಟಾರೆ ಏನಪ್ಪ ಅಂದ್ರೆ ಅವ್ರ ಮನೆಯಲ್ಲಿ ಒಂದು ಭಕ್ತಿಮಯ ವಾತಾವರಣ ಅಂದಿಲಿಂದಲೂ ಬೆಳ್ಕೋತಾ ಬಂದಿದೆ. ಇದರ ಮುಂದೂ ಅವರು ಒಂದು ಮಾಡುವಂತ ಅವ್ರ ಉದ್ದೇಶ. ಈ ಸಂದರ್ಭದಲ್ಲಿ ದೌಲತರಾವ್ ಪಾಟೀಲ್ ಫೌಂಡೇಶನ್ ಹಾಗೂ ಹೆಲ್ತ್ ಕ್ಲಬ್ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.